ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೊಂದು ವೇಳೆ ಗರ್ಭ ಧರಿಸಿದರೆ ಮೊದಲ ತಿಂಗಳಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಅಂದರೆ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾನು ಹೇಳುವ ಇವತ್ತಿನ ಈ ಒಂದು ಲಕ್ಷಣಗಳು ನಿಮಗೆ ಪೀರಿಯಡ್ ಮಿಸ್ ಆಗುವ ಮುಂಚೆನೇ ಕಾಣಿಸ್ಕೊಳ್ಬೋದು ಅಥವಾ ನಿಮ್ಮ ಪೀರಿಯಡ್ ಮಿಸ್ ಆದ ನಂತರನೂ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ಕೆಲವರಿಗೆ ತುಂಬ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಕೆಲವು ಲಕ್ಷಣಗಳು ಮಾತ್ರ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಲಕ್ಷಣನೇ ಕಾಣಿಸ್ಕೊಳ್ಳದೆ ಜಸ್ಟ್ ಪೀರಿಯಡ್ ಮಿಸ್ ಆಗಿ ಅವರು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಅದರಲ್ಲಿ ಪಾಸಿಟಿವ್ ಅಂತ ಬಂದಮೇಲೇ ಅವರಿಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ ಇವೆಲ್ಲ ಲಕ್ಷಣಗಳು ಕಂಡು ಬಂದಿಲ್ಲ ಅಂತ ಹೇಳಿದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕು, ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಬೇಕು. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲಿ ನೀವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಒಂದು ವೇಳೆ ಗರ್ಭಿಣಿಯಾದರೆ ಯಾವೆಲ್ಲ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಲಕ್ಷಣ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೂ ಕಾಣಿಸ್ಕೊಳ್ಬೋದು ಅಥವಾ ಪೀರಿಯಡ್ ನಂತರದ ದಿನಗಳಲ್ಲೂ ಕಾಣಿಸ್ಕೊಳ್ಬೋದು. ಅರ್ಲಿಯಾಗಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ಕೆಲವರಿಗೆ ವಾಕರಿಕೆ ಅಂದರೆ ಒಂದು ರೀತಿಯ ವಾಂತಿ ಅಂದರೆ ವಾಂತಿ ಆಗೋದಿಲ್ಲ ಆ ರೀತಿ ಫೀಲ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಾಮಿಟಿಂಗೇ ಆಗೋಗುತ್ತೆ. ಕೆಲವರಿಗೆ ಕಮ್ಮಿ ಇರ್ಬೋದು, ಕೆಲವರಿಗೆ ಜಾಸ್ತಿ ಇರುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಸುಸ್ತು, ತುಂಬಾ ಸುಸ್ತು ಕಾಣಿಸ್ಕೊಳ್ಳುತ್ತೆ ಮತ್ತು ಅವರಿಗೆ ತುಂಬಾ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಕೆಲವರಿಗೆ ವಿಪರೀತ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮೂಡ್ ಚೇಂಜಸ್, ಒಂದ್ಸರಿ ಅವರು ಖುಷಿ ಪಡ್ತಾರೆ, ಇನ್ನೊಂದ್ಸರಿ ಅವರಿಗೆ ಒಂಥರ ದುಃಖ ಆಗೋ ರೀತಿ ಫೀಲ್ ಆಗುತ್ತೆ. ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗುತ್ತೆ ಒಂದು ವೇಳೆ ನೀವು ಗರ್ಭ ಧರಿಸಿದರೆ. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ಇನ್ಕ್ರೀಸ್ಡ್ ಯೂರಿನೇಷನ್ ಅಂದರೆ ಪದೇ ಪದೇ ಇವಾಗ ಹೋಗಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಮತ್ತೆ ಹೋಗಿ ಮಾಡಬೇಕು ಅಂತ ಆ ರೀತಿ ಫೀಲ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಉರಿ ತೇಗು ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆಯೂ ಕೂಡ ಸ್ಟಾರ್ಟ್ ಆಗ್ಬೋದು. ಇನ್ನು ಕೆಲವರಲ್ಲಿ ತಲೆ ಸುತ್ತು ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಇನ್ನೊಂದು ಲಕ್ಷಣ, ಮೇನ್ ಲಕ್ಷಣ ಇದು ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೂ ಕಾಣಿಸ್ಕೊಳ್ಬೋದು, ಅದನ್ನೇ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಥವಾ ಕ್ರ್ಯಾಂಪ್ಸ್ ಅಂತ ಕೂಡ ಕರಿತೀವಿ. ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಚುಚ್ಚಿದ ಅನುಭವ ಆಗುತ್ತೆ ಒಂದು ವೇಳೆ ನಿಮಗೆ ಗರ್ಭ ನಿಂತಿದ್ರೆ. ಮತ್ತು ಇನ್ನು ಕೆಲವರಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಒಂದು ಅಥವಾ ಎರಡು ಡ್ರಾಪ್ಸ್ ಒಂಥರ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇದು ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದು ಒಂದು ಅಥವಾ ಎರಡು ಡ್ರಾಪ್ಸ್ ಅಂತ ಹೇಳಿದೆ ಮೊದಲೇ. ಮತ್ತು ಇದು ಒಂದರಿಂದ ಎರಡು ದಿನ ಮಾತ್ರ ಇರುತ್ತೆ, ಜಾಸ್ತಿ ಇರಲ್ಲ. ಇದ್ರ ಫ್ಲೋ ಕೂಡ ಜಾಸ್ತಿ ಇರಲ್ಲ. ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಥವಾ ಬ್ಲೀಡಿಂಗ್ ಬಗ್ಗೆ ನಾನು ತುಂಬಾ ವಿಡಿಯೋ ಮಾಡಿದ್ದೇನೆ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ವೇಳೆ ನಿಮಗೆ ಇಂಪ್ಲಾಂಟೇಷನ್ ಆದರೆ ಯಾವೆಲ್ಲ ಲಕ್ಷಣಗಳು ಕಾಣ ಸಿಗ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಕೆಲವರಲ್ಲಿ ಬಾಡಿ ಟೆಂಪ್ರೇಚರ್ ಕೂಡ ರೈಸ್ ಆಗ್ಬೋದು ಈ ಒಂದು ಸಂದರ್ಭದಲ್ಲಿ. ಮತ್ತು ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು. ಮತ್ತು ಇನ್ನು ಕೆಲವರಲ್ಲಿ ಬ್ಲೋಟಿಂಗ್ ಅಂದರೆ ಒಂದು ರೀತಿ ಗ್ಯಾಸ್ ಫಾರ್ಮೇಷನ್, ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಕೂಡ ಅನುಭವ ಆಗುತ್ತೆ. ಮತ್ತು ಕೆಲವರಲ್ಲಿ ಲೋವರ್ ಬ್ಯಾಕ್ ಪೇನು ಕೂಡ ಸ್ಟಾರ್ಟ್ ಆಗ್ಬೋದು.
ಇದರ ಜೊತೆಗೂ ಕೂಡ ನಿಮಗೆ ಪೀರಿಯಡ್ ಮಿಸ್ ಆಗ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಮೊದಲು ನಿಮಗೆ ಪೀರಿಯಡ್ ಮಿಸ್ ಆಗಿ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಅಥವಾ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೂ ಕೂಡ ಈ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ನಂತರ ಕೂಡ ಕಾಣಿಸ್ಕೊಳ್ಬೋದು. ಸೊ ಹಾಗಾಗಿ ನಿಮಗೆ ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೂ ನೀವು ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ ಅಂಥವ್ರು ಏನು ಮಾಡಬೇಕು, ಒಂದು ವಾರ ತನಕ ವೆಯ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ನೀವು 10-15 days ತನಕ ವೆಯ್ಟ್ ಮಾಡಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನಂತರನೇ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಹಾಗಾಗಿ ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಡಾಕ್ಟರ್ ಹತ್ರ ಹೋಗಿನೂ ನೀವು ಕನ್ಫರ್ಮ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ನೀವು ಒಂದು ವೇಳೆ ಅರ್ಜೆಂಟಾಗಿ ಅರ್ಲಿಯಾಗಿ ಟೆಸ್ಟ್ ಮಾಡಿ ನೀವು ಒಂದು ವೇಳೆ ಪ್ರೆಗ್ನೆಂಟ್ ಇದ್ರೂ, ಸಾಮಾನ್ಯವಾಗಿ ನೀವು ಅರ್ಲಿಯಾಗಿ ಟೆಸ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಿಮಗೆ ನೆಗೆಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ. ಈ ರೀತಿ ನಿಮಗೆ ಒಂದು ವೇಳೆ ನೆಗೆಟಿವ್ ತೋರಿಸಿದಾಗ ನಿಮ್ಮಷ್ಟಕ್ಕೆ ನೀವು ಏನೋ ಡಿಸಿಷನ್ ತೊಗೊಂಡು ನೀವು ಪ್ರೆಗ್ನೆನ್ಸಿಯನ್ನು ಕಳ್ಕೋಬಾರ್ದು. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕೂ ವೆಯ್ಟ್ ಮಾಡಬೇಕು, ನಂತರ ನೀವು ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.